नमस्कार सोनी नाइन न्यूज़ स्वागत नानु प्रभावती मोदलिगे मुख्यांशगळु मुख्यमंत्री सिद्धरामय्यनवरु मंडिसिद बजेट मत बैंक बजेट जाति मत भेद भाव सृष्टिसुव बजेट आगिदे। केंद्र सचिव भगवंत खूबा कर्नाटक साहित्य संघदल्लि जरुगुत्तिरुव राष्ट्रीय जनपद सम्मेलन अर्थपूर्ण जीवन नडेसलु जनपद सहकारी। केंद्र सचिव भगवंत खूबा मणिपुरदल्लि क्रैस्तर कोले चर्चुगळ ध्वंस खंडिसि बीदर जिल्ला क्रैस्त संघटनेगळ ओक्कूटदिंद जुलै 10 रंदु बृहत् प्रतिभटने जॉन वेल्स। गुरुनानक पब्लिक शालेयल्लि विद्यार्थी प्रतिनिधिगळ प्रतिज्ञा स्वीकार कार्यक्रम ಕಲಿಕೆದಾರರಿಗೆ ರಸ್ತೆ ಸುರಕ್ಷತೆಯ ನಿಯಮಗಳ ಬಗ್ಗೆ ಸೂಕ್ತ ಮಾಹಿತಿ ನೀಡಬೇಕು ಆರ್ಟಿಒ ಬಸವರಾಜ್ ಸಿರೋಳ್ಕರ್ ಪಕ್ಷದ ಕಾರ್ಯಕರ್ತರೇ ನನ್ನ ಗಾಡ್ ಫಾದರ್ ಕೇಂದ್ರ ಸಚಿವ ಭಗವಂತ ಖೂಬಾ। ಸುದ್ದಿಯ ವಿವರ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯದಲ್ಲಿ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಜೆಟ್ ಮೇಲೆ ಸಹಜವಾಗಿಯೇ ನಮ್ಮ ಬೀದರ್ ಜಿಲ್ಲೆಯ ಜನ ಅಪಾರ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದರು ಇದೀಗ ಅದು ಹುಸಿಯಾಗಿದೆ ಬಜೆಟ್ನಲ್ಲಿ ಜಿಲ್ಲೆಗೆ ಯಾವುದೇ ಹೇಳಿಕೊಳ್ಳುವಂತ ಯೋಜನೆ ಏನೂ ಇಲ್ಲ ಎಂದು ಟೀಕಿಸಿದರು। ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯದಲ್ಲಿ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವ ಮುಖ್ಯಮಂತ್ರಿ ಎ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಂಡಿಸಿದ ಬಜೆಟ್ ಮೇಲೆ ಸಹಜವಾಗಿಯೇ ನಮ್ಮ ಬೀದರ್ ಜಿಲ್ಲೆಯ ಜನ ಅಪಾರ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದರು ಇದೀಗ ಅದು ಹುಸಿಯಾಗಿದೆ ಎಂದು ಹೇಳಿದರು। ಬಜೆಟ್ನಲ್ಲಿ ಜಿಲ್ಲೆಗೆ ಯಾವುದೇ ಹೇಳಿಕೊಳ್ಳುವಂತಹದ್ದು ಯೋಜನೆ ಏನೂ ಇಲ್ಲ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರ ಮಂಡಿಸಿದ ಬಜೆಟ್ನಲ್ಲಿ ಜಿಲ್ಲೆಗೆ ದೊರೆತ ಪ್ರವಾಸಿ ತಾಣವಾದ ಕೋಟೆಗಳ ಪುನರ್ಜೀವನ ಕ್ರಮ ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಪಥಗಳು ಮಾದರಿ ವಿಶ್ವವಿದ್ಯಾಲಯ ನಿರ್ಮಾಣ ಸಂಚಾರಿ ಕ್ಲಿನಿಕ್ ಪ್ರಾರಂಭ ಆದ ಯೋಜನೆ ಮುಂದುವರಿಸಿದ್ದರೆ ಎಂದು ಹೇಳಿದರು। ಹಲವು ಕಡೆ ಉತ್ತಮ ಮಳೆಯಾಗದೆ ರೈತರು ಸಮಸ್ಯೆ ಎದುರಿಸುವಂತಾಗಿದೆ ಕೆಲವು ಕಡೆ ಮಳೆ ಹೆಚ್ಚಾಗಿ ಬೆಳೆ ಹಾನಿಯಾಗಿದೆ ಬೀದರ್ ಜಿಲ್ಲೆಗೆ ರೈತರ ಏಳಿಗೆಗಾಗಿ ಪ್ಯಾಕೇಜ್ ಘೋಷಣೆ ಮಾಡಬೇಕಾಗಿತ್ತು ಬೀದರ್ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿವೆ ಜಿಲ್ಲೆಯಲ್ಲಿ 24/7 ಕುಡಿಯುವ ನೀರು ಜಲಜೀವನ್ ಮಿಷನ್ ಒಳಚರಂಡಿ ವ್ಯವಸ್ಥೆಯಂತಹ ಕನಿಷ್ಠ ಸೌಲಭ್ಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ಕಲ್ಪಿಸಲು ಸಾಧ್ಯವಾಗಿಲ್ಲ ಎಂದು ಆರೋಪಿಸಿದ್ದರು। ನಮ್ಮ ಜಿಲ್ಲೆಗೆ ಇಬ್ಬರು ಸಂಪುಟ ದರ್ಜೆ ಸಚಿವರಿದ್ದು ಹೊಸದಾದ ಹೆಚ್ಚಿನ ಯೋಜನೆ ಜಾರಿಗೆ ತರಬಹುದು ಎನ್ನುವ ನಿರೀಕ್ಷೆ ಜನರಿಗಿತ್ತು ಅದಕ್ಕೆ ಹಣಕಾಸು ಸಚಿವರೂ ಆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿಲ್ಲ ಎನ್ನುವುದು ಸ್ಪಷ್ಟವಾಗಿ ಕಾಣುತ್ತಿದೆ ಎಂದು ದೂರಿದ್ದರು। ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಕರ್ನಾಟಕದ ಬಜೆಟ್ನ ಮಂಡನೆಯಲ್ಲಿ ಕೇವಲ ಮತ ಬ್ಯಾಂಕ್ ಓಲೈಕೆಗಾಗಿ ಬಜೆಟ್ನ ಮಂಡನೆ ಮಾಡಿದ್ದಾರೆ। ಸಮಾಜ ಒಡಿವಂತ ಸ್ಪಷ್ಟ ಅವರ ಬಜೆಟ್ನಲ್ಲಿ ನಾವು ಕಾಣಬಹುದು। ಅದರಲ್ಲಿ ಬೀದರ್ ಜಿಲ್ಲೆಯಿಂದ ಇಬ್ಬರು ರಾಜ್ಯ ಸಂಪುಟ ದರ್ಜೆಯ ಮಂತ್ರಿಗಳಾಗಿದ್ದಾರೆ। ಬೀದರ ಜಿಲ್ಲೆಗೆ ಅನೇಕ ಯೋಜನೆಗಳನ್ನು ತರುವಂಥದ್ದು ಅವರ ಕರ್ತವ್ಯವಾಗಿತ್ತು। ಬಹುತೇಕ ಮಾನ್ಯ ಮುಖ್ಯಮಂತ್ರಿಗಳು ವಿತ್ತ ಖಾತೆಯನ್ನು ಹೊಂದಿದಂಥ ಸಿದ್ದರಾಮಯ್ಯನವರು ಇವರ ಮಾತಿಗೆ ಗಣನೆಗೆ ತಗೊಂಡಿಲ್ಲ ಕಡೆಗಣಿಸಿದರೆ ಅನ್ನುವಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಅಂದರೆ ಈ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಅವರಿಗೆ ಆಸಕ್ತಿ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಕಾಣ್ತಾ ಇದೆ। ಹೀಗಾಗಿ ಬೀದರ ಜಿಲ್ಲೆಯ ಜನತೆ ಆ ಮಂಡನೆಯನ್ನು ಖಂಡಿತವಾಗಿಯೂ ಸಂತೋಷವನ್ನು ಕೊಡಲಿಲ್ಲ। ಅದೇ ಅನೇಕ ಬೇಡಿಕೆಗಳು ಮತ್ತು ಅವಶ್ಯಕತೆಗಳು ಇರುವಂಥದ್ದನ್ನು ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಸ್ಪಂದನೆಯನ್ನು ಮಾಡಿಲ್ಲ। ಹೀಗಾಗಿ ಅನೇಕ ಯೋಜನೆಗಳು ಮುಂದಿನ ದಿನಗಳಲ್ಲಿ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡಿಕೆ ನೀಡ್ತೀನಿ। ಅದೇ ಖಂಡಿತವಾಗಿಯೂ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗ್ತದೆ। ಸಮಾಜವನ್ನು ಒಡೆಯುವಂಥ ಬಜೆಟ್ ಆಗಿರೋದ್ರಿಂದ ಈ ಬಜೆಟ್ ಸಂಪೂರ್ಣವಾಗಿ ಜನಹಿತವನ್ನು ಮರೆತಿದೆ।
ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಘಟಕ ಬೀದರ್ ಸಂಸ್ಕೃತಿ ಮಂತ್ರಾಲಯ ನವದೆಹಲಿ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರು ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರ ತಾಜ್ಪುರ್ ಮತ್ತು ಕರ್ನಾಟಕ ಸಾಹಿತ್ಯ ಸಂಘ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಕರ್ನಾಟಕ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಭವನದಲ್ಲಿ 75ನೇ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವದ ಪ್ರಯುಕ್ತ ಆಯೋಜಿಸಿದ ರಾಷ್ಟ್ರೀಯ ಜನಪದ ಸಮ್ಮೇಳನವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಕೇಂದ್ರ ಸಚಿವ ಭಗವಂತ ಖೂಬ ಅವರು ಉದ್ಘಾಟಿಸಿದರು ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಮೂಲ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವರಾದ ಭಗವಂತ ಖೂಬ ಅವರು ಮಾತನಾಡುತ್ತಾ ಮನುಷ್ಯ ಅರ್ಥಪೂರ್ಣ ಜೀವನ ನಡೆಸಲು ಜನಪದ ಸಂಸ್ಕೃತಿ ಅತ್ಯಂತ ಸಹಾಯಕಾರಿಯಾಗಿದೆ ಹಿಂದಿನಂತೆ ದೈನಂದಿನ ಜೀವನವನ್ನು ಜನಪದ ಆಚಾರ ವಿಚಾರಗಳಿಂದಲೇ ಆರಂಭಿಸಬೇಕಾದದ್ದು ಇಂದಿನ ಅತ್ಯವಶ್ಯಕವಾಗಿದೆ ಎಂದು ತಿಳಿಸಿದರು ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ಮಾತನಾಡುತ್ತಾ ಜನಪದ ಉಳಿದರೆ ಮಾತ್ರ ದೇಶ ಮತ್ತು ಆ ರಾಷ್ಟ್ರದ ಸಂಸ್ಕೃತಿ ಉಳಿಯುತ್ತದೆ ಈ ಜನಪದ ಹಾಡುಗಳು ಮತ್ತು ಕಥೆಗಳನ್ನು ಕೇಳಿದಾಗ ಸಂಸಾರದ ಈ ಚಿತ್ರಣವೇ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುತ್ತದೆ ಜನಪದ ಸಂಸ್ಕೃತಿಯು ಪರಸ್ಪರ ಸಂಬಂಧಗಳನ್ನು ಬೆಸೆದು ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆಯನ್ನು ಬಲಪಡಿಸುತ್ತದೆ ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಜನಪದ ಸಂಸ್ಕೃತಿ ಬೆಳೆಸುವಲ್ಲಿ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಜನಪದ ಸಂಸ್ಕೃತಿ ಪಸರಿಸುವ ಕಾರ್ಯಕ್ರಮಕ್ಕೆ ಸದಾನಂದನ ಸಹಾಯ ಸಹಕಾರ ಇರಲಿದೆ ಎಂದು ತಿಳಿಸಿದರು ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಆಶಯ ನುಡಿಗಳನ್ನಾಡುತ್ತಾ ಇಂದಿನ ಯುವ ಪೀಳಿಗೆಗೆ ಜನಪದ ಸಂಸ್ಕೃತಿ ಕುರಿತು ತಿಳಿಸುವ ನಿಟ್ಟಿನಲ್ಲಿ ಈ 3 ದಿವಸಗಳ ರಾಷ್ಟ್ರೀಯ ಜನಪದ ಸಮ್ಮೇಳನ ಆಯೋಜಿಸಲಾಗಿದೆ ಅಲ್ಲದೆ ಜನಪದ ವಿಶ್ವವಿದ್ಯಾಲಯಕ್ಕಾಗಿ ಕಂಠಾಣ್ ಸಮೀಪ 5 ಎಕರೆ ಜಮೀನು ಸರ್ಕಾರದಿಂದ ಮಂಜೂರಾಗಿದೆ ಹೀಗಾಗಿ ಕೇಂದ್ರ ಸಚಿವ ಭಗವಂತ ಖೂಬ ಮತ್ತು ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಗಮನ ಸೆಳೆದು ವಿವಿ ಕಟ್ಟಡ ನಿರ್ಮಾಣಕ್ಕಾಗಿ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದರು ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರು ಮಾತನಾಡುತ್ತಾ ಜುಲೈ 8ರಿಂದ 10ರವರೆಗೆ 3 ದಿವಸಗಳ ಕಾಲ ಬೀದರ್ನ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ರಾಷ್ಟ್ರೀಯ ಜನಪದ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಮುಂಬೈಯ ಶ್ರೀಮತಿ ಸುರಭಿ ಮನ್ಸಾಳೆ ಲಮ್ಮಾಣಿ ನೃತ್ಯ ಕೊಪ್ಪಳದ ಬಸವರಾಜ್ ಕಲಾತಂಡ ವೀರಗಾಸೆ ನೃತ್ಯ ಪವನ್ ನಾಟೇಕರ್ ಬೀದರ್ ಸುಗ್ಗಿ ಕುಣಿತ ಅರುಣ್ ಕುಮಾರ್ ತಂಡ ಭೂತೇರ್ ಕುಣಿತ ದೇವಿದಾಸ್ ಚಿಂಕೋಡೆ ಹಾಗೂ ಮಲ್ಲಮ್ಮ ಹೆಬ್ಬಾಳೆ ಅಕ್ಕ ಮಹಾದೇವಿ ಭಜನಾ ಮಂಡಳಿಯಿಂದ ಜನಪದ ಹಾಡುಗಳು ವಿಶಾಲ್ ಟೋಳೆ ತಂಡದಿಂದ ಗೋಂದಳು ಜನಪದ ಹಾಡುಗಳು ಗೋಕಾಕ್ ಕುಮಾರಿ ಸಂಜನಾ ಮತ್ತು ತಂಡದಿಂದ ಲಂಬಾಣಿ ನೃತ್ಯ ನೆರವೇರಲಿದೆ ಎಂದು ಹೇಳಿದ್ದರು ಜುಲೈ 9ರಂದು ಬೆಳಗ್ಗೆ 10 ಗಂಟೆಗೆ ಗೋಷ್ಠಿ ಬಂದು ಜರುಗಲಿದೆ ಮಧ್ಯಾಹ್ನ 12:30ಕ್ಕೆ ಜನಪದ ಕಲಾ ಪ್ರದರ್ಶನ ಜರುಗಲಿದೆ ಮಧ್ಯಾಹ್ನ 2ಗಂಟೆಗೆ ರಾಷ್ಟ್ರೀಯ ಬಹುಭಾಷಾ ಕವಿಗೋಷ್ಠಿ ಜರುಗಲಿದೆ ಜುಲೈ 9ರಂದು ಸಂಜೆ 4ಗಂಟೆಗೆ ಜನಪದ ಕಲಾ ಪ್ರದರ್ಶನ ಜರುಗಲಿದೆ ಜುಲೈ 10ರಂದು ಬೆಳಗ್ಗೆ 10 ಗಂಟೆಗೆ ಗೋಷ್ಠಿ 2 ಜರುಗಲಿದೆ ಮಧ್ಯಾಹ್ನ 12ಗಂಟೆಗೆ ಜನಪದ ಕಲಾ ಪ್ರದರ್ಶನ ಜರುಗಲಿದ್ದು ಮಧ್ಯಾಹ್ನ 3ಗಂಟೆಗೆ ಸಮ್ಮೇಳನದ ಸಮಾರೋಪ ಮತ್ತು ಸನ್ಮಾನ ಸಮಾರಂಭ ಜರುಗಲಿದೆ ಎಂದು ಹೇಳಿದ್ದರು ಮಹಾರಾಷ್ಟ್ರದ ಲಂಬಾಣಿ ನೃತ್ಯ ಕಲಾವಿದೆ ಸುರಭಿ ಕಾಳಿದಾಸ್ ಮನ್ಸಾಳೆ ಅವರು ಮಾತನಾಡುತ್ತಾ ರಾಜ್ಕುಮಾರ್ ಹೆಬ್ಬಾಳೆ ಅವರು ಸಹಕಾರದಿಂದ ನಾನು ಥೈಲ್ಯಾಂಡ್ ದೇಶದಲ್ಲಿ ಲಂಬಾಣಿ ನೃತ್ಯ ಪ್ರದರ್ಶನ ಮಾಡಿದ್ದೇನೆ ಹೊರ ಜಿಲ್ಲೆಯ ಕಲಾವಿದರಿಗೆ ಪ್ರೋತ್ಸಾಹಿಸಿದಂತೆ ಬೀದರ್ ಜಿಲ್ಲೆಯ ಕಲಾವಿದರಿಗೂ ರಾಜ್ಕುಮಾರ್ ಹೆಬ್ಬಾಳೆಯವರ ಮಾರ್ಗದರ್ಶನ ನೀಡುತ್ತಾರೆ ಎಂದು ಹೇಳಿದರು ತೆಲಂಗಾಣ ಸಂಗೀತ ನಾಟಕ ಅಕಾಡೆಮಿ ಮಾಜಿ ಅಧ್ಯಕ್ಷ ಬಿ ಶಿವಕುಮಾರ್ ಅಧ್ಯಕ್ಷತೆ ವಹಿಸಿದ್ದು ಬೀದರ್ ಜಿಲ್ಲಾ ಅಭಿವೃದ್ಧಿ ವೇದಿಕೆಯ ಅಧ್ಯಕ್ಷ ಡಾಕ್ಟರ್ ಚನ್ನಬಸಪ್ಪ ಹಾಲಳ್ಳಿ ಮಾತನಾಡಿದ್ದರು ಇದೇ ವೇಳೆ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಧ್ವಜ ಪ್ರದರ್ಶನ ಮಾಡಿದ ಜಿಲ್ಲೆಯ ಆದೇಶ್ ರಜನೀಶ್ ವಾಲಿ ಅವರನ್ನು ಸನ್ಮಾನಿಸಲಾಯಿತು ವೇದಿಕೆ ಮೇಲೆ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಪ್ರೊಫೆಸರ್ ಮನೋಜ್ ಕುಮಾರ್ ಕುಲಕರ್ಣಿ ಅಶೋಕ್ ಕುಮಾರ್ ಹೆಬ್ಬಾಳೆ ಉಪಸ್ಥಿತರಿದ್ದರು ಸದಸ್ಯತ್ವವನ್ನು ಪಡೆದ ಮೊದಲ ಭಾರತೀಯ ಸದಸ್ಯರಾಗಿ ಈ ವಾಲಿಯವರಾಗಿದ್ದಾರೆ ಪಾರ್ಲಿಮೆಂಟರಿ ಲೀಡರ್ಶಿಪ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಕನ್ನಡಿಗರಾಗಿದ್ದಾರೆ ಯುಎನ್ ಪ್ರಶಸ್ತಿ ವಿಜೇತ ಕಾರ್ಯಕ್ರಮದಲ್ಲಿ ಇವರಿಗೆ ಲಂಡನ್ ಪಾರ್ಲಿಮೆಂಟ್ ಸದಸ್ಯರಾದ ಶ್ರೀ ಸ್ಟೀಫನ್ ಟೀಮ್ಸ್ ಅವರು ಸನ್ಮಾನಿಸಿದ್ದಾರೆ ನಾಡೋದೇವ ಡಾಕ್ಟರ್ ಮಹೇಶ್ ಜೋಶಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಅವರು ಆದೇಶವನ್ನು ಗೌರವ ಸದಸ್ಯತ್ವ ನೀಡಿ ಕನ್ನಡ ಸಂಸ್ಕೃತಿ ಭಾಷೆ ಪರಂಪರೆಯನ್ನು ವಿದೇಶಗಳಲ್ಲಿ ಪಸರಿಸಲು ಅವರಿಗೆ ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಯುಎನ್ನಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ನಿಂತ ಮೊದಲ ಕನ್ನಡಿಗ ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ ಕೊವೆಂಟ್ರಿ ವಿಶ್ವವಿದ್ಯಾಲಯದಲ್ಲಿ 2021ರ ವರ್ಷದ ವಿದ್ಯಾರ್ಥಿ ಎಂದು ನಾಮ ನಿರ್ದೇಶನಗೊಂಡಿರುತ್ತಾರೆ ಮತ್ತು ಸುವರ್ಣ ನಾಯಕತ್ವ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಬಿಬಿಸಿ ಏಷಿಯನ್ ಜಾಲತಾಣದಲ್ಲಿ ಗುರುತಿಸಿಕೊಂಡಿದ್ದಾರೆ
ಕ್ರೈಸ್ತ ಜೂನಿಯರ್ ಅತ್ಯುತ್ತಮ ಹೊರ ಹೋಗುವ ವಿದ್ಯಾರ್ಥಿ ಎನ್ನುವಂತಹ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸ್ವಾಮಿ ನಾರಾಯಣ ಗುರುಗಳ ಶಾಲೆ ಬೀದರ್ನಲ್ಲಿ ಅತ್ಯುತ್ತಮ ವರ್ಷದ ವಿದ್ಯಾರ್ಥಿ ಹಾಗೂ ಶಾಲಾ ನಾಯಕರನ್ನು ಕೀರ್ತಿ ಪಡೆದಿದ್ದಾರೆ. ಟೈಮ್ ಪ್ರೆಸ್ ಫೇಸ್ 2020ರಲ್ಲಿ ಮಿಶ್ರ ಪಡೆದಿದ್ದಾರೆ. ಈ ಎಲ್ಲ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಆದೇಶ ಅವರಿಗೆ ಇವತ್ತು ಅಕ್ಕಿ ನಮ್ಮ ಅಖಿಲ ಭಾರತ ಜಾನಪದ ಸಮ್ಮೇಳನದಲ್ಲಿ ಅವರಿಗೆ ಎಲ್ಲ ಹಿರಿಯ ಸರ್ಕಾರದ ವ್ಯವಸ್ಥೆ ಇರಲಾರ್ದಕ್ಕಿಂತ ಮುಂಚೆ ಬರವಣಿಗೆ ಬರಲಾರ್ದಕ್ಕಿಂತ ಮುಂಚೆ ನಮ್ಮ ಬದುಕಿನ ಅನುಭವಗಳ ಮಹತ್ವವನ್ನ ಸಮಾಜದಲ್ಲಿ ಒಬ್ಬರಿಂದ ಒಬ್ಬರಿಗೆ ಒಂದು ರೀತಿಯಲ್ಲಿ ವಿತ್ ಟ್ರಾನ್ಸ್ಫಾರ್ಮೇಷನ್ ಎಜುಕೇಶನ್ ಟ್ರಾನ್ಸ್ಫಾರ್ಮೇಷನ್ ನನ್ನಲ್ಲಿರುವಂತ ಅನುಭವ ನನ್ನ ಅನುಭವದಿಂದ ಬಂದಿರುವಂತ ಜೀವನ ಶೈಲಿ ಮತ್ತೊಬ್ಬರಿಗೆ ಗೊತ್ತು ಮಾಡಬೇಕಂದ್ರೆ ಜಾನಪದ ಹಾಡುಗಳಿಂದ ಕಲೆಗಳ ಮುಖಾಂತರ ನೃತ್ಯಗಳ ಮುಖಾಂತರ ನಾವು ಚಿಕ್ಕವರಿದ್ದಾಗ ಇದನ್ನು ಕೌದಿ ಹೊಲದಾರ ಕೌದಿ ಹೊಲೆ ನಮ್ಮ ತಾಯಿಂದರು ನಮ್ಮ ಅತ್ತಿಗೆದೆಯರೆಲ್ಲ ಹೊಲೆ ಹೊತ್ತಿನಾಗ ಕೌದಿ ಹೊಲೆ ಹೊತ್ತಿನಾಗ ಎಷ್ಟೋ ಸತಿ ನಾವು ಅದ್ರಿಗೆ ಹೊಳಾಡಿನವರಿದ್ದೆವು. ಆದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಕೌದಿ ಕೌದಿಗೆ ಮಹತ್ವನೇ ಗೊತ್ತಿಲ್ಲ. ರೀಸೈಕ್ಲಿಂಗ್ ಏನಂತ ಇವತ್ತು ಇಡೀ ಜಗತ್ತು ಒದ್ದಾಡ್ತದ ರೀಸೈಕ್ಲಿಂಗ್ ಮಾಡಬೇಕು ರೀಸೈಕ್ಲಿಂಗ್ ಮಾಡ್ಬೇಕಂತ. ಅದು ದಶಕಗಳಿಂದ ಶತಮಾನಗಳ ಕಾಲದಿಂದ ನಮ್ಮ ಸಮಾಜದಲ್ಲಿ ರೀಸೈಕ್ಲಿಂಗ್ ಅದು ನಾವು ಉಟ್ಟಿ ತೊಟ್ಟಿ ಬೀಸಾಡಿದಂತ ಬಟ್ಟೆಯನ್ನ ಮತ್ತೊಮ್ಮೆ ಆ ಕುಟುಂಬಕ್ಕೆ ಉಪಯೋಗ ಆಗ್ಬೇಕು. ಇದರ ಜೊತೆಯಲ್ಲಿ ಪರಿಸರವನ್ನ ಕಾಪಾಡುವಂತ ವ್ಯವಸ್ಥೆ ಕೂಡ ಆ ಒಂದು ರೀಸೈಕ್ಲಿಂಗ್ ಅಲ್ಲಿ ಸ್ವಲ್ಪ ಉಳಿದಿದೆ. ಆ ಜನಪದ ಸೊಗಡನ್ನ ನಾವು ಇಟ್ಕೋಬೇಕು. ಆ ಸೊಗಡನ್ನು ಇಟ್ಕೊಂಡ್ರೆ ಮಾತ್ರ ಈಗಾಗಲೇ ಹೆಬ್ಬಳ ಹೇಳಿದ್ರು ತಂದೆ ತಾಯಿಗೆ ವೃದ್ಧಾಶ್ರಮ ಬೀಳ್ತಾರೆ ಅಂತ ತಂದೆ ಮಕ್ಕಳ ಸಂಬಂಧ ಇರ್ತಿಲ್ಲ. ಈ ಜನಪದ ಅರ್ಥ ಮಾಡಿಕೊಂಡ್ರೆ ಜನಪದದಲ್ಲಿ ಏನಿದೆ ಒಂದು ಸಂಸಾರ ಹೆಂಗಿರ್ಬೇಕು ಸಂಬಂಧ ಹೆಂಗಿರ್ಬೇಕು ಅಂತ ಎಲ್ಲ ತಿಳಿಸ್ತದೆ. ಆ ಅದು ಜನಪದ ಸೊಗಡ ನಮ್ಮಲ್ಲಿ ಮೈಗೂಡಿಸ್ಕೊಂಡ್ರೆ ಮಾತ್ರ ಇವು ನಮಗೆ ಸಂಬಂಧಗಳು ಯಾರು ಏನು ತಾಯಿ ತಂದೆ ಯಾರು ಅಕ್ಕ ಯಾರು ಹೆಂಡತಿ ಯಾರು ಎಲ್ಲ ನೆಂಟ್ರ ಯಾರು ಬೀಗರ ಯಾರು ಗೊತ್ತಾಗ್ತದೆ. ಇವತ್ತು ಮಾತೆತ್ತಿದ್ರೆ ಸಾಕು ಹಿರಿಯ ಕಾಣದ ಅಂಕಲ್ ಅಂಬೋದು ಹಿರಿಯ ಹಿರಿಯ ಕಾಣದ ಅಂಕಲ್ ಆಂಟಿ ಅಂತ
यार ऐन यहाँ सोदार नादी यार अब यार गल ना हेल्थ तात्पर्य अद हल्के संबंध बेसको बंदी अद्रेष्ट गौरव इंद्रेर इवे नोड़ी नम हल्ली दौड़ दुड बल्तव दुड बल्तव आगिन मणि ऐन नम हिंतर आ मन हो बल सणीर दुड कटार दुड सगल मोतर आ सण बल याकर् ना वाड़ी तेने बोलोदे ना वे शरण हो दृष्टिया हिरीर तेले बोलो दृष्टिया आ सण सण ब हत्तु गंटेगे गोष्ठियन्नु आयोजने माडलागिदे आ ओंदु गोष्ठियल्लि नम्म नाडिन जोतेगे हर राज्यद विद्वांसरु विविध विषयगळ कुरितु उपन्यासवन्नु मंडिसलिद्दारे आद नंतर सरियागि 2 गंटेगे नावु राष्ट्रीय मट्टद बहुभाषा कविगोष्ठियन्नु कार्यक्रम आयोजनेयन्नु माडिदेवे आ ओंदु बहुभाषा कविगोष्ठियल्लि सुमारु 12 राज्यगळ विविध भाषेगळ कविगळु ಆ ಒಂದು ಕವಿ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಅದಾದ ನಂತರ ಮತ್ತೆ ಸರಿಯಾಗಿ 4 ಗಂಟೆಗೆ ನಾವು ಜನಪದ ಕಲಾ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದಾದ ನಂತರ ನಾಡಿದ್ದು ಅಂದರೆ ಸೋಮವಾರ 10ನೇ ತಾರೀಕು ಬೆಳಗ್ಗೆ ಮುಂಜಾನೆ 10 ಗಂಟೆಗೆ ಒಂದು ಉಪನ್ಯಾಸ ಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ ಆ ಒಂದು ಗೋಷ್ಠಿಯಲ್ಲಿ ಕೂಡ ವಿವಿಧ ವಿಷಯಗಳ ಕುರಿತು ನಮ್ಮ ನಾಡಿನ ಹಾಗೂ ಹೊರ ರಾಜ್ಯದ ಅನೇಕ ವಿದ್ವಾಂಸರು ವಿವಿಧ ವಿಷಯಗಳ ಮೇಲೆ ಬೆಳಕನ್ನು ಚೆಲ್ಲಲಿದ್ದಾರೆ ಅದಾದ ನಂತರ ಸರಿಯಾಗಿ 12:30ಕ್ಕೆ ಮತ್ತು ಜನಪದ ಕಲಾ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಆ ಒಂದು ಕಲಾ ಪ್ರದರ್ಶನ ಕೂಡ ನಮ್ಮ ಸ್ಥಳೀಯ ಸೇರಿದಂತೆ ಹೊರ ರಾಜ್ಯದ ಕಲಾವಿದರು ಭಾಗವಹಿಸಲಿದ್ದಾರೆ ಸರಿಯಾಗಿ 3 ಗಂಟೆಗೆ ನಾವು ಈ ಒಂದು 3 ದಿನದ ಸಮ್ಮೇಳನದ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಆ ಒಂದು ಸಮಾರೋಪ ಸಮಾರಂಭದ ಸಮಾರಂಭ ಕಾರ್ಯಕ್ರಮದಲ್ಲಿ ನಮ್ಮ ಬೀದರ್ ಜಿಲ್ಲಾ ಸೇರಿದಂತೆ ನಮ್ಮ ರಾಜ್ಯದ ವಿವಿಧ ವಿದ್ವಾಂಸರು ಹಾಗೂ ಮುಖ್ಯ ಅತಿಥಿಗಳು ಭಾಗವಹಿಸಲಿದ್ದಾರೆ और राजकुमार सर की वजह से उन्होंने मुझे इतना अच्छा गाइडेंस किया है एक्चुअली हर टाइम से जैसे मैं कर्नाटक में इवेंट जैसे कर रही हूँ वो सिर्फ राजकुमार सर की वजह से कर रही हूँ और उन्होंने मुझे इंटरनेशनल प्रोग्राम के लिए भी एक चांस दिला दिया उनके गाइडेंस से मैं अभी थाईलैंड में जाके आई हूँ आपके लास्ट टाइम बीदर महोत्सव में हमने लावणी किया था तब मेरा पूरा ग्रुप था अभी एक्चुअली हमारा सिर्फ हम लोग 4 ही लोग आए हैं तब हमारा 15 लोगों का ग्रुप था राजकुमार सर का हमें बहुत अच्छा गाइडेंस हर टाइम रहता है और कर्नाटक के जितने भी आर्टिस्ट हैं उनको मैं 100% बोल सकती हूँ कि अगर हमें वो इतना हेल्प कर सकते हैं इतना अच्छा गाइडेंस कर सकते हैं तो आपके कर्नाटक के लोगों को तो वो बहुत अच्छा गाइडेंस कर सकते हैं आपको आगे जाने के लिए राजकुमार सर से दूसरा कोई व्यक्ति मैं नहीं बता सकती कि उनके जैसा गाइडेंस करने वाला कोई आपको और मिल सकता है ऐसे मैं नहीं बता सकती किसी को क्योंकि वो मेरे नज़र से तो वो बहुत ग्रेट है और थैंक यू सो मच कि आपने हमें फिर से यहाँ पे परफॉर्मन्स करने के लिए बुलाया आणि आता हलवून टाकणार महाराष्ट्राची लावणी दाखवून थैंक यू सो मच ದೇಶದ ಈಶಾನ್ಯ ವಲಯದಲ್ಲಿರುವ ಮಣಿಪುರ ರಾಜ್ಯದಲ್ಲಿ ಕಳೆದ 2 ತಿಂಗಳಿಂದ ಕ್ರೈಸ್ತರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ಕೊಲೆ ಚರ್ಚುಗಳ ಧ್ವಂಸ ಅನ್ಯಾಯ ಹಾಗೂ ಅತ್ಯಾಚಾರ ಖಂಡಿಸಿ ಜುಲೈ 10 ರಂದು ಬೆಳಗ್ಗೆ ಬೀದರ್ ನಗರದ ಸಾಯಿ ಶಾಲಾ ಆವರಣದಿಂದ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ಕ್ರೈಸ್ತ ಮುಖಂಡರಾದ ಜಾನ್ ವೆಲ್ಸಿ ಅವರು ಮಾಧ್ಯಮದವರೊಂದಿಗೆ ಮಾಹಿತಿ ನೀಡಿದರು ಕ್ರೈಸ್ತ ಮುಖಂಡರಾದ ಜಾನ್ ವೆಲ್ಸಿ ಅವರು ಮಾತನಾಡುತ್ತಾ ಮಣಿಪುರದಲ್ಲಿ ನಡೆಯುತ್ತಿರುವ ಘಟನೆ ನೋಡಿ ಮನಸ್ಸಿಗೆ ಬಹಳ ದುಃಖವಾಗುತ್ತಿದೆ ಪ್ರಧಾನಮಂತ್ರಿಗಳು ಒಮ್ಮೆ ಇತ್ತ ಗಮನ ಹರಿಸಬೇಕು ಎಂದು ಮನವಿ ಮಾಡಿಕೊಂಡರು ಕನ್ನಡ ಪರ ಸಂಘಟನೆಯ ಭರತ್ ಕಾಂಬ್ಳೆ ಅವರು ಮಾತನಾಡುತ್ತಾ ಮಣಿಪುರ ಘಟನೆಯನ್ನು ಖಂಡಿಸಿ ಜುಲೈ 10 ರಂದು ಬೀದರ್ ನಗರದಲ್ಲಿ ಕ್ರೈಸ್ತ ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ ಬೆಂಬಲಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಹೇಳಿದರು ಕನ್ನಡ ಪರ ಸಂಘಟನೆಯ ಶಿವಕುಮಾರ್ ತುಂಗ ಅವರು ಮಾತನಾಡುತ್ತಾ ಮಣಿಪುರದಲ್ಲಿ ನಡೆಯುತ್ತಿರುವ ಹಿಂಸಾಚಾರ ನೋಡಿ ದೇಶದ ಕ್ರೈಸ್ತರು ಸುಮ್ಮನೆ ಕೂಡುವುದಿಲ್ಲ ಹೋರಾಟದ ಮೂಲಕ ದೇಶದ ಪ್ರಧಾನಮಂತ್ರಿಗಳಿಗೆ ಎಚ್ಚರಿಕೆ ನೀಡಲಾಗುವುದು ಎಂದು ಹೇಳಿದರು ಅನಿಲ್ ನಿಡೋದ ಅವರು ಮಾತನಾಡುತ್ತಾ ಮಣಿಪುರದಲ್ಲಿ ಕ್ರೈಸ್ತರ ಕೊಲೆ ಚರ್ಚುಗಳ ಧ್ವಂಸವನ್ನು ಖಂಡಿಸಿ ಜುಲೈ 10 ರಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಬೀದರ್ ಜಿಲ್ಲೆಯ ಕ್ರೈಸ್ತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕೋರಿದರು ಕನ್ನಡ ಪರ ಸಂಘಟನೆಯ ಪೀಟರ್ ಚುಡುಗುಪ್ಪ ಅವರು ಮಾತನಾಡುತ್ತಾ ಮಣಿಪುರದಲ್ಲಿ ಕ್ರೈಸ್ತರ ಮೇಲೆ ನಡೆಯುತ್ತಿರುವ ಹಿಂಸಾಚಾರ ಹತ್ತಿಕ್ಕುವಲ್ಲಿ ಅಲ್ಲಿನ ಬಿಜೆಪಿ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ವಿಫಲವಾಗಿವೆ ಇದನ್ನು ಖಂಡಿಸಿ ಜುಲೈ 10 ರಂದು ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜು ಕೊಳರ್ ಅಮರ್ ಬಾಂಗೆ ಜಗನ್ನಾಥ್ ಕೌಠ ಅಶೋಕ್ ವಗ್ಗೆ ಮತ್ತು ಮುಜೇಶ್ ನಿರ್ನಾಕರ್ ಅವರು ಸೇರಿದಂತೆ ಅನೇಕ ಕ್ರೈಸ್ತ ಪ್ರಮುಖರು ಇದ್ದರು ಅಲ್ಲಿರ್ತಕ್ಕಂಥ ಸಿ ಎಂ ಸಾಹೇಬರು ಏನು ಮಾಡ್ತಾರೆ ಗೊತ್ತಿಲ್ಲ
ನಮ್ಮ ರಾಜ್ಯದ ನಮ್ಮ ರಾಜ್ಯದ ರಾಷ್ಟ್ರದ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವರು ನೋಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ. ಈ ದೃಶ್ಯ ನೋಡ್ತಾರೋ ಇಲ್ಲ ಗೊತ್ತಿಲ್ಲ, ನೋಡಿದಾರೋ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಅವ್ರು ಕೂಡ ಏನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಎಲ್ಲೇನೋ ನಾನು ರಾಷ್ಟ್ರದ ಪ್ರಧಾನಮಂತ್ರಿ ಸನ್ಮಾನ್ಯ ಮೋದಿ ಅವರಿಗೆ ನಾನು ಮನವಿ ಮಾಡ್ತೀನಿ, ದಯಮಾಡಿ ತಾವು ಅಲ್ಪಸಂಖ್ಯಾತರ ಬಗ್ಗೆದಾಗ ತಾವು ಅವ್ರ ಗಮನ ಕೊಡಬೇಕು. ಮಣಿಪುರದಲ್ಲಿ ಏನಾಗ್ತಾ ಇದೆ ಎಂಬ ತಾವು ಹೋಗಿ ತಾವೇ ಹೋಗಿ ನೋಡಬೇಕು ಅದಕ್ಕಲ್ಲಿ. ಯಾಕಂದರೆ ಮೊನ್ನ ರಾಹುಲ್ ಗಾಂಧಿ ಅವರು ಅವರು ವೀಕ್ಷಣೆ ಮಾಡೋಕ್ಕೆ ಹೋದಾಗ ಅವರಿಗೆ ಒಳಗಡೆ ಕೂಡ ಹೋಗ್ಲಿಕ್ಕೆ ಬಿಟ್ಟಿಲ್ಲ, ಅಲ್ಲಿ ಕೂಡ ಅವರಿಗೆ ಅಡಚಣೆ ಆಗಿದೆ. ನಿಜಕ್ಕೂ ಕೂಡ ಭಾಳ ದುಃಖಕರವಾದ ಸ್ಥಿತಿ ಇದೆ. ದಯಮಾಡಿ ನಾನು ಮಾಧ್ಯಮದವ್ರಿಗೆ ನಾನು ಮನವಿ ಮಾಡ್ತೀನಿ, ಇದು ತಾವು ಈ ಮಾಧ್ಯಮ ಮುಖಾಂತರ ತಾವು ಈ ನಮ್ಮ ಕೂಗು ರಾಷ್ಟ್ರ ಮಟ್ಟಿಗೆ ಹೋಗಬೇಕಂತ ನನ್ನ ಮನವಿ ಇದೆ. ಅದಕ್ಕೋಸ್ಕರ ದಿನಾಂಕ 10/7/2023 ಸೋಮವಾರ 11 ಗಂಟೆಗೆ ಸಾಯಿ ಸ್ಕೂಲ್ ಆವರಣದಿಂದ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಇದಕ್ಕೆ ಎಲ್ಲ ಸಂಘಟನೆದವರು ಕ್ರೈಸ್ತ ಬಾಂಧವರು ಇದಕ್ಕೆ ಬೆಂಬಲಿಸಿದ್ದಾರೆ, ಎಲ್ಲ ಒಕ್ಕೂಟದವರು ಕೂಡ ಬೆಂಬಲಿಸಿದ್ದಾರೆ. ಅದಕ್ಕೆ ಸಾಯಿ ಸ್ಕೂಲ್ ಹೆಚ್ಚಿನ ಜನದಲ್ಲಿ ನಾವು ಹೋಗಿ ರಾಷ್ಟ್ರಪತಿಯವರಿಗೆ ನಾವು ಇದು ಮನವಿ ಕೊಡಬೇಕಾಗ್ತದೆ, ಇದಕ್ಕೆ ನಾವು ಖಂಡಿಸಬೇಕಾಗ್ತದೆ. ಒಂದು ವೇಳೆ ಯಾರು ಷಡ್ಯಂತ್ರ ಮಾಡಿ ಆ ಜನಗಳ ಅತ್ಯಾಚಾರ ಮಾಡಿ ಶೀಘ್ರದಲ್ಲಿ ಅವರಿಗೆ ಹಿಡಿದು ಅವರಿಗೆ ಜೈಲಿಗೆ ಹಾಕಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು. ಅದು ಒಂದು ವೇಳೆ ಅದು ನಿಷ್ಫಲ ಆದರೆ ನಾವು ಈ ಪ್ರತಿಭಟನೆ ನಾವು ನಿಂದ್ರಿಸಂಗಿಲ್ಲ ಮತ್ತು ಉಗ್ರ ಹೋರಾಟ ಮಾಡ್ತೇವೆ. ಹಲವಾರು ಸಂಘಟನೆಗಳು, ಕ್ರೈಸ್ತ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳು, ಸಮಾಜದ ಎಲ್ಲ ಸಂಘಟನೆಗಳು ಸೇರಿ ಒಂದು ಬೃಹತ್ ಪ್ರತಿಭಟನೆ ರ್ಯಾಲಿ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವಿಷಯ ಏನಂದರೆ ಮಣಿಪುರಂ ರಾಜ್ಯದಲ್ಲಿ ಹಲವಾರು ಚರ್ಚ್ಗಳು, ನೂರಾರು ಸಾವಿರಾರು ಚರ್ಚ್ಗಳನ್ನು ಧ್ವಂಸಗೊಳಿಸ್ತಿದ್ದಾರೆ ಹಾಗೂ ಕ್ರೈಸ್ತರ ಮೇಲೆ ಅನ್ಯಾಯ ಆಗ್ತಿದೆ ಭಾಳಷ್ಟು. ಇವತ್ತು ಮಣಿಪುರಂದಲ್ಲಿ ನೋಡೋಕ್ಕಾಗ್ತಾ ಇಲ್ಲ, ಇವತ್ತು ನೀವೆಲ್ಲರೂ ನೋಡಬೇಕು, ಭಾಳಷ್ಟು ಅನ್ಯಾಯ ಆಗ್ತದೆ. ಇವತ್ತು ಕ್ರೈಸ್ತ ಸಮುದಾಯ ಇವತ್ತು ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನದಲ್ಲಿದೆ. ಇವತ್ತು ಒಂದು ಎಲ್ಲ ವಿಭಾಗದಲ್ಲೂ ಕ್ರೈಸ್ತ ಸಮುದಾಯದಿಂದ ಏನದಂದರೂ ಭಾಳಷ್ಟು ಕಾಳಜಿ ಇಟ್ಟು ಒಳ್ಳೆ ರೀತಿಯಿಂದ ಅವರು ಎಲ್ಲ ಪ್ರೀತಿಯಿಂದ ಕೆಲಸ ಮಾಡ್ತಾರೆ. ಇವತ್ತು ಕ್ರೈಸ್ತ ಸಮುದಾಯದಲ್ಲಿ ಇವತ್ತು ನಾವು ಆರೋಗ್ಯ ಇಲಾಖೆಯಲ್ಲಿ ನೋಡಬೇಕು, ಪ್ರತಿಯೊಂದು 80% ನಮ್ಮದು ಕ್ರೈಸ್ತ ಸಮುದಾಯ ಇದೆ. ಇವತ್ತು ಒಳ್ಳೆ ರೀತಿಯಿಂದ ಎಲ್ಲ ರೀತಿಯಿಂದ ರೋಗಿಗಳಿಗೆ ಆರೋಗ್ಯವಾಗಿ ಅವರು ಏನೇ ಇದ್ದರೂ ಅವರು ಭಾಳಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋವಂಥದ್ದು, ಪ್ರತಿಯೊಂದು ಯಾವುದೇ ರೀತಿಯಿಂದ ಭಾಳಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ ಇವತ್ತು ನಮ್ಮ ಕ್ರೈಸ್ತ ಸಮುದಾಯ ಮೇಲೆ ಇವತ್ತು ಮಣಿಪುರದಲ್ಲಿ ಭಾಳ ಅನ್ಯಾಯ ಆಗ್ತದೆ. ಇದಕ್ಕೆ ಅದು ಉದ್ದೇಶವಾಗಿ ಇವತ್ತು ನಮ್ಮ ಬೀದರ್ ಜಿಲ್ಲೆ ವತಿಯಿಂದ ಎಲ್ಲ ಸಂಘಟನೆ ಮುಖಂಡರು ಸೇರಿ ಇವತ್ತೊಂದು ಸಭೆ ಮಾಡಿ ಇವತ್ತೊಂದು ನಿರ್ಧಾರ ತಗೊಂಡು ಜಿಲ್ಲೆಯಾದಂಥ ಒಂದು ಎಲ್ಲ ಕ್ರೈಸ್ತ ಸಮುದಾಯಗಳಿಂದ ಹಾಗೂ ಎಲ್ಲ ನಮ್ಮ ಕನ್ನಡಪರ ಸಂಘಟನೆ ಎಲ್ಲ ಸಮಾಜದ ಮುಖಂಡರು ಸೇರಿ ನಾಳೆ ಬರುವಂಥ ಸೋಮವಾರ ಒಂದು ಬೃಹತ್ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಂಡಿದೆ. ಅದಕ್ಕಾಗಿ ಎಲ್ಲ ಸಮಾಜದ ಮುಖಂಡರು ಆ ರ್ಯಾಲಿಯಲ್ಲಿ ಪಾಲ್ಗೊಳ್ಬೇಕಾಗಿಂತ ವಿನಂತಿಸ್ತೇನೆ. ಮಣಿಪುರ ರಾಜ್ಯದಲ್ಲಿ ಈಗಾಗಲೇ ಏನು 2 ತಿಂಗಳಾದರೂ ಕೂಡ ಸಂಬಂಧಪಟ್ಟಂಥವಲ್ಲಿ ಸರ್ಕಾರ ಯಾವುದೇ ರೀತಿ ಕಠಿಣ ಕ್ರಮ ಜರುಗಿಸಿಲ್ಲ. ಯಾಕಂತಂದರೆ ಕ್ರಿಸ್ತರ ಮೇಲೆ ಅನ್ಯಾಯ ಆಗಿದೆ, ಕ್ರಿಸ್ತರ ಮೇಲೆ ಏನು ಒಳ ಚರ್ಚಿಗೆ ಹೋಗಿ ಧ್ವಂಸಗೊಳಿಸಿದರೆ ಮತ್ತು ಮೂರ್ತಿಗಳನ್ನು ಒಡೆದು ಹಾಕಿದ್ದಾರೆ. ಆದರೂ ಕೂಡ ಇವತ್ತು ಅಧಿಕಾರ ಇದೆ ಅಂತಂದು ತನ್ನ ಮನ ಬಂದಂತೆ ತಾವು ಅಧಿಕಾರ ಉಪಯೋಗಿಸ್ಕೊಂಡ್ರೆ ಅದಕ್ಕೆ ನಾವೇನು ಸುಮ್ಮನೆ ಕೂಳಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಎಲ್ಲಿ ಅನ್ಯಾಯ ಅತ್ಯಾಚಾರ ಆದಾಗ ನಾವು ಕೂಡ ನೋಡ್ತೇವೆ. ನಮ್ಮ ಕನ್ನಡ ಪರ ಸಂಘಟನೆಗಳಿಂದ ನಾವು ನೋಡಿ ಯಾರ ಮೇಲೆ ಅನ್ಯಾಯ ಆಗ್ತದೆ, ಯಾರಿಗೆ ಅತ್ಯಾಚಾರ ಆಗ್ತದೆ ಅಂಥವ್ರ ಜೊತೆ ಇರ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೀತು ಅಂತಂದರೆ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೂಡ ಮಾಡಕ್ಕೆ ರೆಡ್ಡಿದ್ದೆವು ಮತ್ತು ಇದಕ್ಕೆ ಖಂಡನೆ ಕೊಡಕ್ಕೆ ರೆಡ್ಡಿದ್ದೆವು. ಏನು ಮಂಡ್ಯ ದಿವಸ ಎಲ್ಲ ಸಂಘಟನೆದವರು ನಾವು ಸೇರಿ ಇನ್ನೊಂದು ಸಲ ಈ ರೀತಿ ಆಗಬಾರ್ದು ಅಂತಂದು ನಾವು ಕೇಂದ್ರ ಸರ್ಕಾರದ ಮೇಲೆ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೇವೆ. ಇನ್ನು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಮುಂದುಬರೋ ದಿನಗಳಲ್ಲಿ ಯಾರು ಆರೋಪಿಯಾಗಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕಂತಂದು ನಾನು ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ. ಸೋಮವಾರದೊಂದಿಗೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಮಣಿಪುರದಲ್ಲಿ ಆದಂಥ ಘಟನೆ ಅನೇಕ ದಿವಸಗಳಿಂದ ನಡೀತಾ ಇಲ್ಲಿದೆ. ಆದರೆ ನಮ್ಮ PM ಆಗಲಿ, ಗೃಹಮಂತ್ರಿಯಾಗಲಿ, ಯಾವುದೇ ರಾಜಕಾರಣಿಯಲ್ಲಿ ಹೋಗಿ ಸಮಾಧಾನ ಹೇಳೋರಿಲ್ಲ, ಅಲ್ಲ ಸಮಾಧಾನ ಪಡಿಸೋರಿಲ್ಲ. ಅದಕ್ಕೆ ನಾವು ಕ್ರೈಸ್ತ ಒಕ್ಕೂಟಗಳನ್ನು ಒಂದಾಗಿ ಸೋಮವಾರ ದಿವಸ ಬೃಹತ್ ರ್ಯಾಲಿಯನ್ನು ಇಟ್ಕೊಂಡಿದ್ದೇವೆ. ಅನೇಕ ದಿವಸಗಳಿಂದ ಅಲ್ಲಿ ಹಿಂಸೆಗಳು ನಡೀತಲಿದ್ದೇವೆ. 100ಕ್ಕೂ ಹೆಚ್ಚು ಜನ ಕೊಲೆಯಾಗಿದೆ, 300ಕ್ಕೂ ಹೆಚ್ಚು ಚರ್ಚ್ಗಳನ್ನು ಧ್ವಂಸಪಡಿಸಿ ಸುಡಲ್ಪಟ್ಟಿದ್ದಾರೆ, ಅನೇಕ ಲಕ್ಷ ಜನ
ಪಯಣ ಮಾಡಿದ್ದಾರೆ ಅಲ್ಲಿಂದು ಜನಕ್ಕೆ ದಯ ಮಾಡಿ ಈ ಕುರಿತು ನಮಗೆ ಬಹಳಷ್ಟು ಕಷ್ಟ ಬಹಳಷ್ಟು ನೋವುಗಳನ್ನು ಆಗಿದ ಕೂಡಲೇ ನಾವು ಎಲ್ಲ ಕ್ರೈಸ್ತ ಒಕ್ಕೂಟಗಳನ್ನು ಒಂದಾಗಿ ರ್ಯಾಲಿ ಮಾಡಬೇಕೆಂದು ನಾವು ಯೋಚನೆ ಮಾಡಿದ್ದೇವೆ ದಯಮಾಡಿ ಸೋಮವಾರ ದಿವಸ ತಾವೆಲ್ಲರೂ ಸರಿಯಾಗಿ 11 ಗಂಟೆಗೆ ಸಾಯಿ ಗ್ರೌಂಡ್ ದಿಂದ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ನಿಂದ ಬಸವೇಶ್ವರ ಸರ್ಕಲ್ ಬಸವೇಶ್ವರ ಸರ್ಕಲ್ ನಿಂದ ಭಗತ್ ಸಿಂಗ್ ಶಿವಾಜಿ ಚೌಕ್ಲಿಂದ ಡಿಸಿ ಅವರಿಗೆ ಮೆಮೊರಾಂಡಮ್ ಡಿಸಿ ಲಿಂದ ರಾಷ್ಟ್ರಪತಿ ಅವರಿಗೆ ನಾವು ಮೆಮೊರಾಂಡಮ್ ಕೊಡಲಾಗಿದೆ ದಯಮಾಡಿ ತಾವೆಲ್ಲರೂ ಸೇರಿಕೊಂಡು ನಮ್ಮ ಎಲ್ಲ ರಾಜಕಾರಣಿ ನಮ್ಮ ಕ್ರೈಸ್ತ ಜನರು ಅಕ್ಕ ತಂಗಿಯಂದರು ಅಣ್ಣ ತಮ್ಮಂದರು ಪ್ರತಿಯೊಬ್ಬರು ತಾವೆಲ್ಲರೂ ಸೇರಿಕೊಂಡು ಈ ರ್ಯಾಲಿಯಲ್ಲಿ ಸಹಭಾಗಿ ಆಗಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಏನು ಮಣಿಪುರದಲ್ಲಿ ಸತತವಾಗಿ 2 ತಿಂಗಳಿಂದ ಕ್ರೈಸ್ತರ ಮೇಲೆ ದಬ್ಬಾಳಿಕೆ ಮತ್ತು ಚರ್ಚ್ ಮೇಲೆ ದಬ್ಬಾಳಿಕೆ ಚರ್ಚ್ನಲ್ಲಿಂದ ಮೂರ್ತಿಗಳು ಧ್ವಂಸಗೊಳಿಸ್ತಾ ಇದ್ದಾರೆ ಚರ್ಚ್ಗಳಿಗೆ ಬೆಂಕಿ ಸುಟ್ಟಾಗ್ತಾ ಅಂತಕ್ಕಂಥದ್ದು ಮತ್ತು ಸುಮಾರು ಇವತ್ತು 100ಕ್ಕಿಂತ ಹೆಚ್ಚು ಜನರಿಗೆ ಅವರು ಬಲಿ ಪಡೆದಿದ್ದಾರೆ ಅಲ್ಲಿನ ಸರ್ಕಾರ ನಿದ್ದೆಗೆಡ್ತಾ ಇದೆ ಆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಇವತ್ತೇನದ ಕ್ರೈಸ್ತರ ಮೇಲೆ ನೀವು ಈ ರೀತಿ ದಬ್ಬಾಳಿಕೆ ಮಾಡೋದು ನಾವು ಸಹಿಸ್ಕೊಳ್ಳಲ್ಲ ಕ್ರೈಸ್ತರು ಯಾವಾಗಲೂ ಶಾಂತ ಪ್ರಿಯರಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಕ್ರೈಸ್ತರು ಒಂದು ವೇಳೆ ಇದ್ದರೆ ಇವತ್ತು ಮಣಿಪುರ ಎಲ್ಲ ಇಡೀ ಭಾರತ ದೇಶದಲ್ಲೇ ಬೇರೆ ಆಗ್ತದಂತಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕಾಗಿ ಅಲ್ಲಿನ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಅವರು ಯಾರ್ಯಾರು ಕ್ರೈಸ್ತರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಮತ್ತು ಕ್ರೈಸ್ತರಿಗೆ ಏನು ಜೀವ ಈಗಾಗಲೇ ಜೀವಗಳನ್ನು 100ಕ್ಕೂ ಹೆಚ್ಚು ಜೀವಗಳನ್ನು ಬಲಿಯಾಗಿದೆ ಅಂಥವ್ರಿಗೆಲ್ಲ ಗಲ್ಲು ಶಿಕ್ಷೆ ಆಗಬೇಕು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಬೀದರ್ ನಗರದ ನೆಹರು ಸ್ಟೇಡಿಯಂ ಹತ್ತಿರವಿರುವ ಗುರುನಾನಕ್ ಪಬ್ಲಿಕ್ ಶಾಲೆಯಲ್ಲಿ ಜುಲೈ 8ರಂದು ವಿದ್ಯಾರ್ಥಿ ಪ್ರತಿನಿಧಿಗಳ ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಆರಂಭವಾಯಿತು ಮಕ್ಕಳಿಂದ ಪಥಸಂಚಲನ ನಡೆಯಿತು ನಂತರ ಹೊಸದಾಗಿ ಆಯ್ಕೆಯಾದ ಹೆಡ್ ಬಾಯ್ ಹೆಡ್ ಗರ್ಲ್ ಮತ್ತು ಉಪ ಹೆಡ್ ಬಾಯ್ ಮತ್ತು ಉಪ ಹೆಡ್ ಗರ್ಲ್ ಪ್ರತಿನಿಧಿಗಳ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀಮತಿ ರೇಷ್ಮಾ ಕೌರ್ ಅವರು ಪ್ರತಿಜ್ಞೆಯನ್ನು ಬೋಧಿಸಿದ್ದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಎಚ್ ಭರತ್ ಶೆಟ್ಟಿ ಅವರು ಆಗಮಿಸಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ನಾಗರಿಕರಾಗುವಂತೆ ಜೀವನದಲ್ಲಿ ಶಿಸ್ತನ್ನು ಪಾಲಿಸಬೇಕು ನೀವುಗಳು ದೇಶದ ನಿಜ ಸಂಪತ್ತು ದೇಶಕ್ಕಾಗಿ ಸೇವೆ ಮಾಡಲು ಸದಾ ಸಿದ್ಧರಿರಬೇಕು ಎಂದು ಕರೆ ಕೊಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ರೇಷ್ಮಾ ಕೌರ್ ಅವರು ಮಾತನಾಡಿ ಮಕ್ಕಳು ಶ್ರಮಜೀವಿಗಳಾಗಬೇಕು ಉತ್ತಮ ಗುರಿಯನ್ನು ಹೊಂದಿರಬೇಕು ಗುರಿ ಇಲ್ಲದೆ ಮುಂದೆ ಸಾಗಲು ಸಾಧ್ಯವಿಲ್ಲ ಪಾಲಕರ ಕನಸನ್ನು ನನಸಾಗಿಸಲು ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ವಿದ್ಯಾರ್ಥಿಗಳು ಶಿಸ್ತಿನ ದಾರಿಯಲ್ಲಿ ಸಾಗಬೇಕು ಪರೋಪಕಾರದ ಮನೋಭಾವನೆಯನ್ನು ಹೊಂದಿರಬೇಕು ಮಕ್ಕಳು ತಮ್ಮಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳಬೇಕು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಸುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಮತ್ತು ಗುರು ಹಿರಿಯರನ್ನು ಗೌರವಿಸಬೇಕು ಎಂದು ಕರೆ ಕೊಟ್ಟರು ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಎನ್ ರಾಜು ಶ್ರೀ ಅಮಜದ್ ಅಲಿ ಡಿನರಾದ ಶ್ರೀ ಹನುಮಾನ್ ಮುಖ್ಯ ಗುರುಗಳಾದ ಶ್ರೀಮತಿ ಆರಿಫ್ ಹಾದಿ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಬೀದರ್ RTO ಆಗಿ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಬೀದರ್ ಮೋಟಾರ್ ವಾಹನ ಚಾಲನಾ ತರಬೇತಿ ಶಾಲೆಗಳ ಸಂಘದ ವತಿಯಿಂದ ಹಮ್ಮಿಕೊಂಡ ಸರಳ ಸಮಾರಂಭದಲ್ಲಿ ಸನ್ಮಾನ ಸ್ವೀಕಾರ ಮಾತನಾಡಿದ ಬೀದರ್ನ ಪ್ರಾದೇಶಿಕ ಸಾರಿಗೆ ಇಲಾಖೆಯ ನೂತನ ಅಧಿಕಾರಿ ಮುರುಘೇಂದ್ರ ಬಸವರಾಜ್ ಸಿರೋಳ್ಕರ್ ಅವರು ದಿನೇ ದಿನೇ ರಸ್ತೆ ಅಪಘಾತಗಳು ಹೆಚ್ಚುತ್ತಿದ್ದು ಸಾವು ನೋವುಗಳು ಸಂಭವಿಸುತ್ತಿವೆ ಇದಕ್ಕೆಲ್ಲ ತೀವ್ರ ನಿರ್ಲಕ್ಷ್ಯತನವೇ ಕಾರಣವಾಗಿದೆ ಎಂದು ಹೇಳಿದರು ಬೀದರ್ನ ಪ್ರಾದೇಶಿಕ ಸಾರಿಗೆ ಇಲಾಖೆಯ ನೂತನ ಅಧಿಕಾರಿ ಮುರುಘೇಂದ್ರ ಬಸವರಾಜ್ ಸಿರೋಳ್ಕರ್ ಅವರು ಮಾತನಾಡುತ್ತಾ ಇತರೆ ತರಬೇತಿ ಶಾಲೆಗಳಿಗೆ ಮಾದರಿಯಾಗುವಂತಹ ಕೆಲಸ ಮಾಡಬೇಕು ಕಲಿಕೆದಾರರಿಗೆ ರಸ್ತೆ ಸುರಕ್ಷತೆಯ ನಿಯಮಗಳ ಬಗ್ಗೆ ಸೂಕ್ತ ಮಾಹಿತಿ ನೀಡಬೇಕು ಅಲ್ಲದೆ ವಾಹನ ಚಾಲನೆ ಕಲಿತವರಿಗೆ ತಾವು ಓಡಿಸುವ ವಾಹನದಲ್ಲಿ ಇತರೆ ವ್ಯಕ್ತಿಗಳಿದ್ದು ಅವರವರ ಕುಟುಂಬಗಳ ಹೊಣೆಗಾರಿಕೆ ಅವರ ಮೇಲಿರುವುದು ಮತ್ತು ತನ್ನ ಕುಟುಂಬದ ಮಗ ಅಥವಾ ಮಗಳು ಇರುವುದನ್ನು ನೆನಪಿಸಿಕೊಂಡು ವಾಹನ ಚಲಿಸಬೇಕು ಎಂದು ಹೇಳಿದ್ದಾರೆ
ತಿಳಿಸಿದರು. ರಸ್ತೆ ಅಪಘಾತ ತಡೆಯಲು ಮತ್ತು ಪ್ರತಿಯೊರ್ವ 18 ವರ್ಷ ಮೀರಿದ ಯುವಕ ಯುವತಿಯರಿಗೆ ಕಡ್ಡಾಯವಾಗಿ ಕಲಿಕಾ ಪರವಾನಗಿ ಜೊತೆಗೆ ಹೆಲ್ಮೆಟ್ ಧರಿಸಿ ವಾಹನ ಚಲಿಸುವಂತೆ ತಿಳಿ ಹೇಳಬೇಕೆಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಮೋಟಾರ್ ವಾಹನ ತರಬೇತಿ ಶಾಲೆಗಳ ಸಂಘದ ಅಧ್ಯಕ್ಷ ಪ್ರಕಾಶ್ ಗುಮ್ಮೆ, ಉಪಾಧ್ಯಕ್ಷ ಶಿವರಾಜ್ ಜಮದಾರ್ ಅವರು, ನೂತನ ಆರ್ಟಿಒ ಶಿರೋಳ್ಕರ್ ಮತ್ತು ಹಿರಿಯ ಮೋಟಾರ್ ವಾಹನ ನಿರೀಕ್ಷಕ ಸಾಯಿಪ್ರಸಾದ್ ಜಿ ಅವರಿಗೆ ಶಾಲು ಹೊದಿಸಿ ಹೂಗುಚ್ಛ ನೀಡಿ ಸನ್ಮಾನಿಸಿ ಗೌರವಿಸಿದ್ದರು. ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಬಿರಾದರ್, ಸಹ ಕಾರ್ಯದರ್ಶಿ ಸಾಗರ್ ಉಂಡೆ, ಉಮೇಶ್ ಗೋಳೆ, ಸುಧಾಕರ್ ಬಿರಾದರ್, ಸುರೇಶ್ ಗಾಯಕ್ವಾಡ್, ಸೋಯಬ್ ಸಿದ್ಕಿ, ಅಹಮದ್ ಖಾನ್, ಶೇರ್ ಖಾನ್ ಜನ್ವಾಡ, ದತ್ತಾತ್ರಿ ಅಷ್ಟಗಿರಿಕರ್, ಶ್ರೀಕಾಂತ್ ಮತ್ತಿತರರು ಉಪಸ್ಥಿತರಿದ್ದರು. ಪಕ್ಷದ ಆದೇಶದಂತೆ ದೇಶಾದ್ಯಂತ ಸಂಪರ್ಕ ಸೇವೆ ಸಮರ್ಥನೆ ಅಭಿಯಾನವನ್ನು ಹಮ್ಮಿಕೊಂಡು ಕೇಂದ್ರ ಸರ್ಕಾರದ 9 ವರ್ಷಗಳ ಸಾಧನೆಗಳು ತಿಳಿಸಲಾಗುತ್ತಿದೆ. ಈ ಅಭಿಯಾನದ ಅಂಗವಾಗಿ ಬೀದರ್ ನಗರದಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ ನೇತೃತ್ವದಲ್ಲಿ ಪಕ್ಷದ ಹಿರಿಯ ಕಾರ್ಯಕರ್ತರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿ ಕೇಂದ್ರ ಸಚಿವ ಖೂಬಾರ್ ಅವರು ಹಿರಿಯ ಕಾರ್ಯಕರ್ತರೊಂದಿಗೆ ಸಂವಾದ ನಡೆಸಿ ಅವರಿಂದ ಸಲಹೆಗಳು ತೆಗೆದುಕೊಂಡು ಹಾಗೂ ಹಿರಿಯರ ಪ್ರಶ್ನೆಗಳಿಗೆ ಉತ್ತರಿಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.